डॉक्टर सर्वमंगल खानापुरी ब्लिस माइंड ऐप्स न स्थापकरु मत्तु सीईओ डॉक्टर सर्वमंगल रवरु इवरु आध्यात्मिक विज्ञानियु सलहेगाररु कोर स्किल ट्रेनर हिप्नोथेरपिस्ट मत्तु योगा थेरपी कंसल्टेंट आगिरुत्तारे इवर शैक्षणिक अर्हतेगळु माइक्रोबायोलजी विषयदल्ली एमएससी हागू एमफिल मत्तु जैविक तंत्रज्ञान विषयदल्ली पीएचडी आगिरुत्तदे इवर वृत्तिपर क्रेडिट गळु CSIR सीनियर रिसर्च फेलो प्रशस्ति पुरस्कृतरु हागू प्रमुख अंतर्राष्ट्रीय मत्तु राष्ट्रीय नियतकालिकगळल्ली प्रकटवाद संशोधना प्रबंधगळु इवर क्रेडिट क्षेत्रदल्ली उत्तम प्रभावद अंश होंदिवे अंतर्राष्ट्रीय सम्मेलनगळु मत्तु आंतरिक विचार संकिरणगळल्ली अत्युत्तम पेपर प्रस्तुति प्रशस्तियोंदिगे इवरन्नु गौरविसलागिदे इवर परिणतियु समालोचने हिप्नोथेरपी पूर्वजन्म प्रत्यावर्तक चिकित्से कॉस्मिक हीलिंग ध्यान प्राणायाम मत्तु योगा चिकित्से बाक हूविन परिहारगळु मत्तु स्वयं साक्षात्कारद कडेगे विपासना अभ्यासगळु डॉक्टर सर्वमंगलारवरु वैयक्तिकवागि ಇಲ್ಲಿಯವರೆಗೆ 3000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಸುಮಾರು 25000 ವಿದ್ಯಾರ್ಥಿಗಳು ಮತ್ತು 3000 ವಯಸ್ಕರು ಧ್ಯಾನ ಮತ್ತು ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯ ಕುರಿತು ಉಚಿತ ತರಬೇತಿಯನ್ನು ಇವರೊಂದಿಗೆ ಪಡೆದಿದ್ದಾರೆ ಇವರು ಕರ್ನಾಟಕದ ರಾಯಚೂರಿನಲ್ಲಿ 2015ರ ಕನ್ನಡ ವಿಜ್ಞಾನ ಸಮ್ಮೇಳನದಲ್ಲಿ ತಮ್ಮ ಅತ್ಯುತ್ತಮ ಸಂಶೋಧನಾ ಪ್ರಬಂಧ ಮಂಡನೆಗಾಗಿ ಮಹಿಳಾ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಸರ್ವಮಂಗಳಾರ ಅವರ ಆಧ್ಯಾತ್ಮಿಕ ಸಮ್ಮೇಳನದ ಪ್ರಕ್ರಿಯೆಯಲ್ಲಿ 4 ಸಂಶೋಧನಾ ಪ್ರಕಟಣೆಗಳಿವೆ ಕನ್ನಡ ಮಾಸಿಕ ಕನಕಾಂಬರದ ಲೇಖಕರು ಕೂಡ ಇವರು ಇವರು ಶ್ರೀ ರಾಮಚಂದ್ರ ಗುರುಜಿಯವರೊಂದಿಗೆ ದೂರದರ್ಶನದಲ್ಲಿ ಕಾಣಿಸಿಕೊಂಡಿರುತ್ತಾರೆ ಮತ್ತು ಸರಳ ಜೀವನ ಟಿವಿ ಕಾರ್ಯಕ್ರಮ ಜೀವನಾಮೃತದಲ್ಲಿ ಪ್ರತ್ಯೇಕವಾಗಿ ಕಾಣಿಸಿಕೊಂಡಿದ್ದಾರೆ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮೀಜಿಯವರ ಆತ್ಮಕಥನ ಜೀವನ ಇದರ ವಿಮರ್ಶಕರು ಇವರು ಡಾಕ್ಟರ್ ಸರ್ವಮಂಗಳಾರವರು ಈ ಕೆಳಗಿನ ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ 2017-18ನೇ ಸಾಲಿನ ಶ್ರೀ ಗುರು ಸೇವಾ ರತ್ನ ಪ್ರಶಸ್ತಿ 2017-18 ಸಾಲಿನ ಅಕ್ಕ ಪ್ರಶಸ್ತಿ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ದರ್ಶನ ಕನ್ನಡ ಮಾಸಪತ್ರಿಕೆ ಹುಬ್ಬಳ್ಳಿಯಿಂದ 2018ನೇ ಸಾಲಿನ ರಾಜ್ಯ ಪ್ರಶಸ್ತಿ ಕರ್ನಾಟಕ ಜ್ಞಾನರತ್ನ ಮತ್ತು 2019ನೇ ಸಾಲಿನ ರಾಷ್ಟ್ರೀಯ ವಿಜ್ಞಾನರತ್ನ ಪ್ರಶಸ್ತಿಯು ಇವರದಾಗಿದೆ 2021 ಸಾಲಿನ DICCI ವತಿಯಿಂದ ವಿಮೆನ್ ಇನ್ ಬಿಸ್ನೆಸ್ ಅವಾರ್ಡ್ ಕೂಡ ಇವರದಾಗಿದೆ